ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಬರ್ತಾ ಇದೀವಿ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ಪ್ರಕರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಮುಖದ ಅನಾವರಣವಾಗಿದೆ. ದರ್ಶನ್ ಹಾಗೂ ಗ್ಯಾಂಗ್ನ ಕೃತ್ಯಗಳ ಕುರಿತ ಟರ್ನಿಂಗ್ ಪಾಯಿಂಟ್ ಇದು. ದರ್ಶನ್ ಸೇರಿದಂತೆ 13 ಮಂದಿಯು ಲಾಕ್ ಆಗೋದು ಫಿಕ್ಸ. ದರ್ಶನ್ ಪ್ರಕರಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಏನದು ಟ್ವಿಸ್ಟ್? ಈ ಪ್ರಕರಣದಲ್ಲಿ 13 ಜನರು, ನಟ ದರ್ಶನ್ ಹಾಗೂ ಅವರ ತಂಡ, ಅವರ ಕರಾಳ ಮುಖದ ಅನಾವರಣ, ಜೊತೆಗೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಕ್ ಆಗೋದು ಫಿಕ್ಸ. 13 ಮಂದಿಯು ಕೂಡ ಲಾಕ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪ್ರಕರಣದ ಅಪ್ಡೇಟ್ ಮಾಹಿತಿ ಇದು. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಸೀಕ್ರೆಟ್ ಅನ್ನ ಅಧಿಕಾರಿ ಬಿಚ್ಚಿಟ್ಟಿದ್ದಾರೆ. ಆಪ್ತರೊಂದಿಗೆ ಪೊಲೀಸ್ ಒಬ್ಬರು ನಡೆಸಿದಂತಹ ಸಂಭಾಷಣೆ ವೈರಲ್ ಆಗಿದೆ. ಅಂದು ನಡೆದಂತಹ ಕೃತ್ಯದ ಬಗ್ಗೆ ಎಳೆ ಎಳೆಯಾಗಿ ಆ ಪೊಲೀಸ್ ಅಧಿಕಾರಿ ವಿವರಿಸಿದ್ದಾರೆ. ಕರಾಳ ಘಟನೆಯ ಕುರಿತು ಪೊಲೀಸ್ ಒಬ್ಬರ ವಿವರಣೆ ಇದು. ಜೂನ್ 8 ನಡೆದಂತಹ ಘಟನೆ ಕುರಿತು ಪೊಲೀಸ್ ಮಾತನಾಡಿದ್ದಾರೆ. ಆ ಆಡಿಯೋ ಪವರ್ ಟಿವಿಗೆ ಲಭ್ಯವಾಗಿದೆ. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನ ಸೀಕ್ರೆಟ್ ಅನ್ನ ಆ ಅಧಿಕಾರಿ ಬಿಚ್ಚಿಟ್ಟಿದ್ದಾರೆ. ಆ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ಅಂದು ನಡೆದಂತಹ ಕೃತ್ಯದ ಬಗ್ಗೆ ಆ ಪೊಲೀಸ್ ಅಧಿಕಾರಿ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಆಪ್ತರೊಂದಿಗೆ ಆ ಕರಾಳ ಘಟನೆಯ ಕುರಿತು ಪೊಲೀಸೊಬ್ಬರು ವಿವರಣೆಯನ್ನ ನೀಡಿದ್ದಾರೆ. ಜೂನ್ 8 ನಡೆದಂತಹ ಕೃತ್ಯದ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಕೊಲೆಯ ಬಗ್ಗೆ ಆ ಪೊಲೀಸ್ ಅಧಿಕಾರಿ ಮಾತನಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕೋಳಿ ಎಸೆದಂತೆ ಎಸೆದು ಬಿಟ್ರ ನಟ ದರ್ಶನ್. ರೇಣುಕಾ ಸ್ವಾಮಿಗೆ ರಾಡ್ನಿಂದ ಹೊಡೆದಿದ್ರಂತೆ ದರ್ಶನ್ ಅಂಡ್ ಗ್ಯಾಂಗ್. ಶೆಡ್ನಲ್ಲಿ ಸೀಸ್ ಆಗಿರುವ ಲಾರಿಗಳಿಗೆ ರೇಣುಕಾ ಸ್ವಾಮಿ ಡಿಚ್ಚಿ ಹೊಡೆದಿದ್ದಾರೆ. ರೇಣುಕಾ ಸ್ವಾಮಿಯನ್ನ ದರ್ಶನ್ ಗ್ಯಾಂಗ್ನ ಕೃತ್ಯಗಳು ಶೆಡ್ನಲ್ಲಿರುವ CCTVಯಲ್ಲಿ ದಾಖಲಾಗಿದೆ. ಇದೆಲ್ಲವನ್ನ ಸಂಭಾಷಣೆಯಲ್ಲಿ ಆ ಪೊಲೀಸ್ ಅಧಿಕಾರಿ ಆಪ್ತರೊಂದಿಗೆ ವಿವರಿಸಿದ್ದಾರೆ. ಏನೇನೆಲ್ಲ ಆಯಿತು ಅವತ್ತು, ದರ್ಶನ್ ಹಾಗೂ ಅವರ ತಂಡದಿಂದ ಹಲ್ಲೆ ಹಾಗೂ ಕೊಲೆಯ ಬಗ್ಗೆ, ಯಾವ ರೀತಿ ಹಲ್ಲೆ ಮಾಡಿದ್ರು, ಯಾವ ರೀತಿ ಆತನನ್ನ ಕೊಲೆ ಮಾಡಲಾಯಿತು, ಕೋಳಿ ಎಸೆದಂತೆ ಎಸೆದು ಬಿಟ್ರ ನಟ ದರ್ಶನ್, ರೇಣುಕಾ ಸ್ವಾಮಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟರು ಆ ಶೆಡ್ ಒಳಗೆ, ಶೆಡ್ನಲ್ಲಿ ಸೀಸ್ ಆಗಿರುವಂತಹ ಲಾರಿಗಳಿಗೆ ರೇಣುಕಾ ಸ್ವಾಮಿಯನ್ನ ಹೊಡೆದಿದ್ದಾರೆ, ಅಂದ್ರೆ ಡಿಚ್ಚಿ ಹೊಡೆದಿದ್ದಾರೆ ಆತನಿಗೆ, ಕೋಳಿ ಎಸೆದಂತೆ ಎಸೆದಿದ್ದಾರೆ ಅಂತಂದ್ರೆ ಅಲ್ಲಿ ಏನಾಗಿರಬಹುದು ಅಂತ ನಾವು ಈ ಕ್ಷಣಕ್ಕೆ ಊಹೆ ಮಾಡ್ಕೊಳ್ಬಹುದು. ಇದೆಲ್ಲಾ ಸಂಭಾಷಣೆ ತಮ್ಮ ಆಪ್ತರೊಂದಿಗೆ ಮಾತನಾಡಿರೋದು ಆ ಪೊಲೀಸ್ ಅಧಿಕಾರಿ. ಆ ಆಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟರು ಆ ಶೆಡ್ನಲ್ಲಿ, ಆತನನ್ನ ಯಾವ ರೀತಿ ಹಿಂಸೆಗೆ ಒಳಪಡಿಸಿದ್ರು, ಯಾವ ರೀತಿ ಕೊಲೆ ಮಾಡಲಾಯ್ತು ರೇಣುಕಾ ಸ್ವಾಮಿಯನ್ನ, ಎಳೆ ಎಳೆಯಾಗಿ ಆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಆ ಪೊಲೀಸ್ ಅಧಿಕಾರಿ. ಗೆಳತಿ ಪವಿತ್ರ ಗೌಡ ಹಾಗೂ ದರ್ಶನ್ ಹೊಡೆದಿರುವ ಕುರಿತು ಅವರು ಮಾತನಾಡಿದ್ದಾರೆ. ವೈರಲ್ ಆಗಿರುವ ಸಂಭಾಷಣೆಯಲ್ಲಿ ದರ್ಶನ್ ಪವಿತ್ರ ಜಟಾಪಟಿ ಬಹಿರಂಗವಾಗಿದೆ. ದರ್ಶನ್ರಿಂದ ಪೆಟ್ಟು ತಿಂದು RR ನಗರದ ಆಸ್ಪತ್ರೆಯಲ್ಲಿ ಪವಿತ್ರ ಅಡ್ಮಿಟ್ ಆಗಿದ್ಲು. ಸೋಮವಾರ ಪವಿತ್ರ ಗೌಡ ಡಿಸ್ಚಾರ್ಜ್ ಆದ್ಲು ಅಂತ ಆ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ ಯಾವ ಕಾರಣಕ್ಕೂ ಬೇಲ್ ಸಿಗಲ್ಲ ಅಂತಲೂ ಕೂಡ ಆ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. 4 ಆರೋಪಿಗಳನ್ನ ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆಯನ್ನ ಮಾಡಲಾಯಿತು. ಹಾಗೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದರಿಂದ ದರ್ಶನ್ ಹೆಸರು ಬಾಯ್ಬಿಟ್ರು. ವೈರಲ್ ಆಗಿರುವ ಸಂಭಾಷಣೆಯಲ್ಲಿ ಈ ಕುರಿತು ಮಾಹಿತಿಯನ್ನ ಹೇಳಿರುವಂತದ್ದು ಆ ಪೊಲೀಸ್ ಅಧಿಕಾರಿ. ಗೆಳತಿ ಪವಿತ್ರ ಗೌಡಗೂ ಕೂಡ ದರ್ಶನ್ ಹೊಡೆದ್ರು ಅವತ್ತು. ಆ ಘಟನೆ ಆದ ನಂತರ ಇನ್ನು ಆ ಪೊಲೀಸ್ ಅಧಿಕಾರಿ ತನ್ನ ಆಪ್ತರೊಂದಿಗೆ ಏನೆಲ್ಲ ಮಾಹಿತಿಗಳನ್ನ ಶೇರ್ ಮಾಡಿದ್ದಾರೆ, ಆ ಸಂಭಾಷಣೆ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಅಷ್ಟೊಂದು ಎವಿಡೆನ್ಸ್ ತ್ರಿನಟ್ಟುಗೆ ಎಫ್ಐಆರ್ ಗೆ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ, ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದಾಗೋಗಿತ್ತು.
ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ ಯಾರು ಆ ಹುಡುಗರ ಎರಡು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಪ್ಪಳ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರೋ ಯೂಜ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ಯಾರು ದರ್ಶನ್ ವಿಡಿಯೋ ಇದೆಯಾ ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಹೌದಾ ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು ಹೌದಾ ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ ಅವ್ನ ಅರೆಸ್ಟ್ ಮಾಡ್ಬಾರ್ದು ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ ಏನಕಂದ್ರೆ ಇಸ್ ಅಗೇನ್ಸ್ಟ್ ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್ ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು ಯಾವ್ದಕ್ಕೂ ಚೆಕ್ ಇಲ್ಲ ತಗೊಂಡ್ಬಂದಿದೆ ಸ್ಟ್ರಾಂಗ್ ಆಯ್ತು ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರು ದಿವಸ ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು ಆಮೇಲೆ ಮಾಜರ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು ಹೌದೌದು ಟಾರ್ಚರ್ ಮಾಡಿದ್ರೆ ರಾಡಲ್ ಹೊಡೆದು ಅದು ಹೊಡೆದು ಏನ್ ಹಿಂಗ ಬೌನ್ಸರ್ ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು ಹಾ ಸುಮ್ನೆ ವಾರ್ ಮಾಡ್ಬಿಟ್ಟು ಇಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ ಕರೆದು ವಾರ್ ಮಾಡಿ ಇವನ ಹತ್ತಾಗತ್ತಾ ಇಲ್ಲ ಅಂದ್ರೆ ಇವನು ಇವನು ಬೌನ್ಸರ್ ಮಾಡಿದ್ರೆ ಹತ್ತಾಗತ್ತ ಅರ್ಥ ಆಗಿಲ್ಲ ನನಗೆ ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ ಹದ್ಮೂರು ಜನ ಸೇರಿದಾರಲ್ಲ ಒಬ್ಬರು ಅಂತ ಬರಲ್ಲ ಬಟ್ ಬೇಲ್ ಸಿಗ ತುಂಬಾ ಕಷ್ಟ ಹೌದಾ ಅಂದ್ರೆ ಒಂದು ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್ ಒಂದು ವರ್ಷ ಮಿನಿಮಮ್ ಅಂದ್ರೆ ಮೂರು ತಿಂಗಳು ಹೊರ ಬರಲ್ಲ ಮೂರು ತಿಂಗಳು ಆರು ತಿಂಗಳು ಹೊರ ಬರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು ಸುಪ್ರೀಂ ಕೋರ್ಟ್ ಬೆಳೆ ಸಿಗಲ್ಲ ಅಂದ್ರೆ ಹೈಕೋರ್ಟ್ಗೂ ಸಿಗಲ್ಲ ಹೌದಾ ಬಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ ಥ್ರೋಟ್ ಕಟ್ ಆಗಿದೆ ಹೌದು ನೋಸ್ ಕಟ್ ಆಗಿದೆ ಹೌದು ಅಷ್ಟೊಂದು ಸಿಟ್ಟು ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾ ಅವ್ನು ಅವ್ನು ರೂಡ್ ಬಸ್ ಅವ್ನು ತುಂಬಾ ಹೌದಾ ಅವ್ನು ತುಂಬಾ ರೂಡ್ ಅದು ಕುಡಿದು ಬಿಟ್ರಂತ ಅವ್ನು ನಡಿಯಕ್ಕೆ ಆಗಲ್ಲ ಅಷ್ಟೊಂದು ರೂಢ ಅವನು ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು ಆ ಹುಡುಗಿಗೂ ಹೊಡೆದಿದ್ದಾನೆ ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ ಹೌದು ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದ ಓರಲ್ಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮು ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಒಂದು ಟಿವಿನ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನಲ್ಲಿ ಅವತ್ತು ಸ್ಟೇಷನ್ ಮೆಟ್ಲು ಹೆಚ್ಚಿದಂಗೆ ನಿಜ ಬಂದ್ಬಿಡ್ತ ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ ಇಮ್ಮಿಡ್ಲಿ ಫಿಲಮ್ ಥರ ಆಗಲ್ಲ ಫಿಲಮ್ ಇನ್ನೊಂದು ಅದು ಹೆಂಗ ಪ್ಲೇಸ್ ರೋಡಲ್ಲಿ ಗೊತ್ತಾಗಿಲ್ಲ ಇನ್ನೇನು ಮಾಡ್ತೀರಾ ಇನ್ನು ಎಷ್ಟು ದೂರ ಮಾಡ ಎತ್ಕೊಂಡು ಹೋಗಕ್ಕಾಗ್ತೈತ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು ಆದ್ರೆ ಒಂದು ಲೈಫ್ ಅಲ್ವಾ ಬಸ್ ಇದು ತುಂಬಾ ಬ್ರೀಕಲ್ ಇವನು ಇರೋ ಇದಕ್ಕೆ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡಬಹುದಿತ್ತು ಅವನ ಕರೆದ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಹೌದು ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಜನಕ್ಕೆ ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು ನೋಡಿ ಐನೂರು 50 crore rupees ಬಜೆಟ್ ಫಿಲಮ್ ಓಡ್ತಾ ಇದೆ ಇವೊಂದು ಅದ್ಯಾವುದು ಡೆವಿಲ್ ಅಂದ್ಬಿಟ್ಟು ಆರು ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶ್ ಸಿ ಎಚ್ ಹನುಮಂತರಾಯಪ್ಪ ಎಂ ಟಿ ನಾಣಯ್ಯ ಎಂತ ಲಾರ್ಡ್ ವಿಕೆಟ್ಸ್ ಟಾಬಿ ಸಬೆಸ್ಟ್ ಏನು ಎಲ್ಲ ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ನು ಆರು ತಿಂಗಳು ಬೆಳೆ ಸಿಗಲ್ಲ ಬಸ್ ಬೇರೆಯವರು ಬೇಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ ದುಡ್ಡು ಇದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೆ ಜೈಲು ಹಾಕಿದ್ದು ಹೌದು ಸಿ ನಿನ್ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀನು ಏನೋ ಒಂದು ಪಸ್ ಕೊಂದ್ಬಿಡಿದ್ಯಾ ಅಲ್ಲ ಸಲ್ಮಾನ್ ಖಾನ್ ಬೇಗ ಕಂಪ್ಲೇಂಟ್ ಮಾಡಿಲ್ಲ ಅವ್ನ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಇನ್ನೊಂದಾಯ್ತಲ್ಲ ಅದು ಜಿಂಕೆ ಮರಿ ಜಿಂಕೆ ಮರಿ ಇತ್ತು ಜಿಂಕೆನ ಯಾವ್ದೋ ರೇರ್ ಅನಿಮಲ್ ಜಿಂಕೆ 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 ನೀನ್ ಒಬ್ಬ ಮಾಡಿದ್ನ ಹೌದು ನಿನ್ ನೋಡಿ ಎಷ್ಟೋ ಜನ ಮಾಡ್ತಾರೆ ಸೊ ಇದಕ್ಕಾಗಿ ನಿಂಗೆ ಶಿಕ್ಷೆ ಆಯ್ತಾ ಇರತ್ತೆ ಅದೇ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಯಿಸೋದಕ್ಕೆ ಅವ್ನ್ಗೆ ಎಷ್ಟು ಹುಡುತಾರ ಹುಡುತಾವ್ರ ಗೊತ್ತಾ ಅವ್ನು ಸಿಕ್ಬಿಟ್ರೆ ಮೊನ್ನೆ ಅವ್ನ್ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ
ಅವನು ಎಷ್ಟೋ ಅವನು ಆಗಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ ತರಲ್ಲ ಆಗುತ್ತೆ.